ಮೊದಲು ಸಂಗೀತ ಅಂದರೆ ಏನು ಅನ್ನೋದನ್ನು ಅರ್ಥ ಮಾಡಿಕೊಳ್ಳೋಣ ಸಂಗೀತ ಧ್ವನಿಗಳ ನಿರ್ದಿಷ್ಟ ಜೋಡಣೆ ನೀವು ಧ್ವನಿಗಳನ್ನು ಒಂದು ರೀತಿಯಲ್ಲಿ ಜೋಡಿಸಿದರೆ ಅದು ಗದ್ದಲವಾಗುತ್ತೆ ನೀವು ಧ್ವನಿಗಳನ್ನು ಮತ್ತೊಂದು ರೀತಿಯಲ್ಲಿ ಜೋಡಿಸಿದರೆ ಅದು ಸಂಗೀತವಾಗುತ್ತೆ ಈಗ ಎಷ್ಟೋ ಗದ್ದಲನೇ ಸಂಗೀತ ಅಂತ ಪರಿಗಣಿಸಲಾಗುತ್ತಾ ಇದೆ ನಿಮಗೆ ಶಾಸ್ತ್ರೀಯ ಸಂಗೀತದ ಬಗ್ಗೆ ಏನಾದರೂ ತಿಳಿದಿದ್ರೆ ನೀವು ಗಮನಿಸಬಹುದು ಶಾಸ್ತ್ರೀಯ ಸಂಗೀತದ ಹಿಂದೆ ಅಪಾರ ಪ್ರಮಾಣದ ಗಣಿತ ಇದೆ ಅದಕ್ಕೊಂದು ಸ್ವರೂಪ ಇದೆ ಒಂದು ಗಣಿತದ ಸ್ವರೂಪ ಕಟ್ಟಲಾಗಿದೆ ನನಗೆ ಗೊತ್ತಿರೋ ಥರ ಯಾರಾದರೂ ಚೆನ್ನಾಗಿ ಹಾಡೋದನ್ನು ಕೇಳಿದಾಗ ನನಗೆ ಅದರಿಂದ ಒಂದು ಸಂಪೂರ್ಣ ಜಾಮಿತಿ ಕಾಣಿಸಿಕೊಳ್ಳುತ್ತೆ ಹಾಗಾಗಿ ಒಂದು ಥರದಲ್ಲಿ ನೀವು ಸೃಷ್ಟಿಯನ್ನು ಧ್ವನಿ ರೂಪದಲ್ಲಿ ಪುನರ್ ನಿರ್ಮಾಣ ಮಾಡೋ ಪ್ರಯತ್ನ ಮಾಡ್ತಾ ಇದ್ದೀರಾ ಒಬ್ಬ ಸಂಗೀತಗಾರ ಎಷ್ಟು ಗಹನವಾಗಿ ಇದನ್ನು ಸಾಧಿಸಬಹುದು ಅನ್ನೋದು ಪ್ರಶ್ನಾರ್ಹ ಆದರೆ ಅದನ್ನೇ ನೀವು ಮಾಡಕ್ಕೆ ಪ್ರಯತ್ನಿಸ್ತಿದ್ದೀರಾ ನೀವು ಜ್ಯಾಮೆಟ್ರಿಯ ಸ್ವರೂಪನ ಸೃಷ್ಟಿಯಲ್ಲಿರೋ ಎಲ್ಲಾ ತರಹದ ಸಂಕೀರ್ಣ ಸ್ವರೂಪಗಳನ್ನು ಅನ್ವೇಷಿಸೋ ಪ್ರಯತ್ನ ಮಾಡ್ತಾ ಇದ್ದೀರಾ ಕ್ರಿಯೇಷನ್ಸ್ ಯಾಕಂದರೆ ಸೃಷ್ಟಿ ಶಬ್ದಗಳ ಅಥವಾ ತರಂಗಗಳ ಸಂಕೀರ್ಣ ಮಿಶ್ರಣವಾಗಿದೆ ಹಾಗಾಗಿ ನಿಮಗೆ ನಿಶ್ಚಿತವಾಗಿ ಗೊತ್ತಿದೆ ಪದಗಳನ್ನು ಬಿಡಿ ಪದಗಳಿಂದಾಗಿ ಜನರು ಸ್ವಲ್ಪ ಭಾವನೆಗಳಲ್ಲಿ ತೇಲಬಹುದು ಅವರು ಅದಕ್ಕೆ ಅರ್ಥಗಳನ್ನು ಕೊಡ್ತಿರ್ತಾರೆ ಆದರೆ ಯಾವುದೇ ಪದಗಳಿಲ್ಲದೆ ಸಂಗೀತ ಆನಂದ ಭಾಷ್ಪ ತರಿಸಬಲ್ಲದು ಆನಂದ ತರಬಲ್ಲದು ಪ್ರೀತಿಯಿಂದ ತರಬಲ್ಲದು ಮನಸ್ಥಿತಿ ಭಾವನೆ ಮತ್ತು ಅನುಭವಗಳ ಮೇಲೆ ಸಂಗೀತ ಪ್ರಭಾವ ಬೀರಬಲ್ಲದು ಬರೀ ಧ್ವನಿಯಿಂದ ಪದಗಳ ಉಪಯೋಗವಿಲ್ಲದೆ ಪದಗಳು ಅಂದರೆ ಅದೊಂದು ಮಾನಸಿಕ ಸ್ವರೂಪ ಧ್ವನಿ ಅಂದರೆ ಅದೊಂದು ಅಸ್ತಿತ್ವದ ಸ್ವರೂಪ ಆದ ಕಾರಣ ಪದಗಳಿಲ್ಲದಿರೋ ಕೇವಲ ಸಂಗೀತ ಬಹಳ ಮಹತ್ವದ್ದಾಗಿದೆ ಮತ್ತು ಹೆಚ್ಚಿನ ಭಾರತೀಯ ಸಂಗೀತ ಶಬ್ದವೇ ಆಗಿದೆ ಅಲ್ಲೊಂದು ಇಲ್ಲೊಂದು ಪದಗಳಿರಬಹುದು ಆದರೆ ಹೆಚ್ಚಾಗಿ ಧ್ವನಿ ಇರುತ್ತೆ ಯಾಕಂದರೆ ಧ್ವನಿ ವಾಸ್ತವತೆಯ ಸ್ವರೂಪ ಹೊಂದಿದೆ ಪದಗಳ ಅರ್ಥ ಮಾನಸಿಕ ಸ್ವರೂಪ ನಾನು ಒಂದು ವೇಳೆ ನಾನು ತಮಿಳಲ್ಲಿ ಹಾಡು ಹಾಡಿದರೆ ನಿಮಗೆ ಅರ್ಥ ಆಗಲ್ಲ ಯಾಕಂದ್ರೆ ನಿಮಗೆ ಭಾಷೆ ಅರ್ಥ ಆಗಲಿಕ್ಕಿಲ್ಲ ನೀವು ನನಗೆ ಅರ್ಥವಾಗದ ಭಾಷೆಯಲ್ಲಿ ಹಾಡಿದರೆ ನನಗೇನೂ ಅನ್ನಿಸೋಲ್ಲ ಯಾಕಂದರೆ ನನಗೆ ಅದರ ಅರ್ಥ ತಿಳಿದಿರೋಲ್ಲ ಆದರೆ ಧ್ವನಿಯ ಸ್ವಭಾವ ಹಾಗಲ್ಲ ಧ್ವನಿನ ಒಂದು ನಿರ್ದಿಷ್ಟ ಜ್ಯಾಮಿಟ್ರಿಲಿ ಹೊಂದಿಸಲಾಗಿದೆ ಅಂದರೆ ನೀವು ಯಾರೇ ಇರಲಿ ನಿಮ್ಮ ಭಾವನೆಗಳ ಮೂಲಕ ಅದು ನಿಮ್ಮನ್ನು ತಗೊಂಡು ಹೋಗಲ್ಲ ಬದಲಾಗಿ ಅದು ನಿಮ್ಮನ್ನು ನಿಮ್ಮ ಮೂಲ ಸ್ವರೂಪದಲ್ಲಿ ಸೃಷ್ಟಿ ಸಂಭವಿಸುವ ಮೂಲ ಸ್ವರೂಪಕ್ಕೆ ತಗೊಂಡು ಹೋಗುತ್ತೆ ಇದು ಜೀವನನ ಸ್ಪರ್ಶಿಸೋ ಪ್ರಯತ್ನ ಇದು ಮತ್ತೊಂದು ರೀತಿಲಿ ಜೀವನವನ್ನು ಅನುಕರಿಸೋ ಪ್ರಯತ್ನ ಇದೊಂದು ಅದ್ಭುತವಾದ ಸಂಗತಿ ನೀವು ಸರಿಯಾದ ಶ್ರುತಿ ತಲುಪಿದರೆ ಜನರು ಚೆನ್ನಾಗಿ ಮತ್ತೆ ಆರೋಗ್ಯವಂತರಾಗುತ್ತಾರೆ